ಸಂಧ್ಯಾ ಬೇಗ ಹೋಗಿ ಬಿಡು. ಅಯ್ಯೋ ಹೇಗ್ರಿ ಹೋಗ್ಲಿ, ಕೆಳಗಡೆ ಎಲ್ಲ ನಿಂತಿದ್ದಾರೆ. ಪರವಾಗಿಲ್ಲ ಹೋಗು, ನೀನ್ ಇಲ್ಲೇ ಇದ್ದರೆ ನನಗೆ ವಧೆ ಬೀಳುವುದು ಖಂಡಿತ. ಪರವಾಗಿಲ್ಲ ಬಿದ್ದೆ ಬೀಳಿ. ಹ, ನೀನೆಂತ ಲವರು, ನನಗೆ ವಧೆ ಬಿದ್ದರೆ ನಿನಗೆ ಪರವಾಗಿಲ್ಲವಾ? ಹೋಗು ಸಂಧ್ಯಾ. ಇಲ್ಲ ನಾನ್ ಹೋಗಲ್ಲ ಗುರು, ಇವತ್ತು ಸಕ್ಕದಾಗಿ ಧರ್ಮ ದೇಟಗಳು ಬೀಳ್ತವೆ. ಸಂಧ್ಯಾ ಬೇಗ ಇಲ್ಲಿಂದ ಕೆಳಗೆ ಹಾರಿ ಬಿಡು. ಇಲ್ಲಿಂದ ಹಾರೋದಾ? ಮುಖ ನೋಡು, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಇಲ್ಲಿಂದ ಹಾರಿದ್ರೆ ನನ್ ಕೈಕಾಲ್ ಮುರಿದು ಹೋಗುತ್ತೆ. ಪರವಾಗಿಲ್ಲ, ಎಷ್ಟೋ ಜನ ಪ್ರೀತಿಗೋಸ್ಕರ ಪ್ರಾಣ ಕೊಡುತ್ತಾರೆ, ನಿನಗೆ ಅಟ್ ಲೀಸ್ಟ್ ಒಂದು ಕಾಲು ಕೊಡುವುದಕ್ಕಾಗುದಿಲ್ಲವೋ? ಸಂಧ್ಯಾ ಬೇಗ ಹಾರಿ ಬಿಡು, ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ. ಏನಂದ್ರಿ? ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ ಅಂದೆ. ನಿಮ್ಮನ್ನ ಬಾತ್ರೂಮ್ ಅಲ್ಲೂ ಇಲ್ಲ. ಅಲ್ಲೂ ಇಲ್ಲವೇ? ಫೋಟೋ ತಗೊಂಡ್ ಬರಮ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್ ಏನಪ್ಪ, ನೀನು ಬುದ್ಧಿ ಇದೆಯಾ? ಅರ್ಧ ರಾತ್ರಿಗೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಹೋಗ್ತಾರೆ? ಇಲ್ಲೇ ಒಂದ್ಸಲ ಸರಿಯಾಗಿ ನೋಡ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಸರಿ ಸರಿಯಾಗಿ ನೋಡೋಗು. ಸಂಧ್ಯಾ ಒಂದು ಐಡಿಯಾ. ಏನದು? ನಿನ್ನ ದಾವಣಿ ಬಿಚ್ಚು. ಏನ್ರಿ ನೀವು ಈ ಗಲಾಟೆಲ್ಲ, ನಿಮ್ಗೆ ಮೂಡ್ ಬರ್ಬೇಕಾ? ಅಯ್ಯೋ ಅದಕ್ಕೆಲ್ಲ ಮಾರ ಆಯ್ತಿ, ಮೊದಲು ನಿನ್ನ ದಾವಣಿ ಬಿಟ್ಟು. ಸಂಧ್ಯಾ ಇದರ ಉದ್ದ ಸಾಕಾಗುವುದಿಲ್ಲವಲ್ಲ, ಈಗೇನ್ ಮಾಡೋದು? ಹಾ ಒಂದ್ ಐಡಿಯಾ. ಏನು? ಇಲ್ಲಿ ನಿಮ್ ಪಂಚೆ ಬಿಚ್ಚಿ. ಅಯ್ಯೋ ಪಾಂಡುರಂಗ, ಇದು ಅನ್ಯಾಯ. ಇಲ್ಲಿ ಬಿಚ್ಚ್ರಿ, ಹುಡುಗಿ ಆಗಿ ನಾನೇ ದಾವಣಿ ಬಿಚ್ಚಿದ್ದೀನಿ, ನೀವು ಪಂಚೆ ಬಿಚ್ಚಕ್ಕಾಗಲ್ವಾ? ಅಯ್ಯೋ ಬೇಡ ಬೇಡ, ನನ್ನ ಮಾನ ಹೋಯ್. ನಾನು ಇಳಿಲೇಬೇಕಾ? ಅಯ್ಯೋ ಬೇಗ ಇಳಿ ಮಾರ ಐತಿ. ಅಪ್ಪ ನನ್ಗೊಂದು ಅನುಮಾನ. ಏನದು? ಒಂದ್ ವೇಳೆ ಅವಳು ಮೇಲೆ ಏನಾದ್ರು ಹೋಗಿರ್ಬೋದಾ? ಹೌದೌದು, ಅಪ್ಪಳ ಸಂಡಿಗೆ ಒಣಗಾಕ ಹೋಗಿರ್ಬೋದು. ಅಯ್ಯೋ ಅಪ್ಪ ನೀನು ಬುದ್ಧಿ ಇದೆಯಾ? ಅರ್ಧ ರಾತ್ರಿ ಯಾರಾದ್ರೂ ಅಪ್ಪಳ ಸಂಡಿಗೆ ಒಣಗಿಸ್ತಾರ? ಹೌದಲ್ಲ, ನೋಡದೆ ಇರೋ ಜಾಗ ಅದೊಂದೇ ತಾನೇ, ಹೋಗಿ ನೋಡ್ಬಿಡು, ಅನುಮಾನ ತೀರ್ಮಾನ ಆಗೋಗುತ್ತೆ. ಅಯ್ಯೋ ನನ್ನ ಪಂಚೆ ಹೋಯ್ತು, ನನ್ನ ಪಂಚೆ ಹೋಯ್ತು. ಸಂಧ್ಯಾ ನನ್ನ ಪಂಚೆ, ನನ್ನ ಪಂಚೆ ಬೇಗ ಕೊಡು, ಮಾನ ಹೋಯ್ತು. ಬಿಚ್ಚತಾ ಇದ್ದೀನಲ್ಲ. ಇವಳು ಪ್ರಾಯದ ಹುಡುಗಿ, ಅವನು ಪ್ರಾಯದ ಹುಡುಗ, ಹಾರ್ಮೋನ್ ಬಾರಿಸ್ತೀನಿ ಬಾ ಅಂತ ಕರೆದ್ರು ಕರೆದಿರಬಹುದು. ಹೋಗ್ ನೋಡಮ್ಮ. ಅಪ್ಪ ಗಂಡ ಸೇರಿರೋ ಜಾಗಕ್ಕೆ ನಾನು ಒಂಟಿಯ ಕಲಿಸ್ತಿದೀಯಲ್ಲ. ಹೋಗ್ ನೋಡಮ್ಮ, ಹೆಚ್ಚು ಕಡಿಮೆ ಆದ್ರೆ ಕೂಗು, ನಾ ಬರ್ತೀನಿ. ಹೋಗ್ ನೋಡ್ಲ. ಹೋಗಮ್ಮ ಹೋಗು. ಅಯ್ಯೋ ಪಾಂಡುರಂಗ, ನನ್ನ ಪಂಚೆ ಪಂಚೆ. ಕರ್ಮ ಕರ್ಮ.